ವೆಲ್ಕಮ್ ಬ್ಯಾಕ್, ನೀವು ನೋಡ್ತಾ ಇದ್ರಾ ಗುಡ್ ಮಾರ್ನಿಂಗ್ ಕರುನಾಡು. ಸೊ ಈಗಾಗಲೇ ಐದಾರು ಆರನೇ ಸರಿ ಹೇಳ್ಬಿಟ್ಟು ನಮಗೆ ಮನೆಗೆ ಹೋಗೋರ್ಗು ಅದೇ ತಲೆ. ಸೊ ಪ್ರತಿದಿನ 8 ಗಂಟೆ ವಿತ್ ಲವ್ಲಿ ಗರ್ಲ್ಸ್ ಹೇಳಲಿಲ್ಲ ನೀವು, ಬೇಜಾರಾಗೋಯ್ತು ನಮಗೆ. ಓಕೆ ವಿತ್ ಲವ್ಲಿ ಗರ್ಲ್ಸ್, ನಾನು ಕಾಫಿ ಕೊಡ್ಸಲ್ಲಪ್ಪ ನಿಮ್ಗೆ. ಕೊಡೋದಾಯ್ತು, ನಾನು ಕೊಡಿಸ್ಬಿಟ್ಟೆ. ಅವ್ರಾಗ್ಲೇ ನೀವು ಕಾಫಿ ಕುಡಿಸಿದ್ರು, ಸರಿಯಾಗಿ ನೀರು ಕುಡಿಸಿದ್ರು. ಈಗ ಟ್ಯಾಲೆಂಟ್ಗೆ ಸಾಯಿ. ಅದೇ ಅವ್ರು ಹೇಳಿದರೆ ಏನಿದು ಟ್ಯಾಲೆಂಟ್ಗೆ ಸೈ ಅಂತ ಹೇಳ್ಕೊಟ್ಟಿದ್ದಾರೆ, ಹಂಗೆ ಹೇಳ್ತಾ ಇದ್ದೀನಿ. ಹೌದಾ, ಇವಾಗ ಟ್ಯಾಲೆಂಟ್ ರೌಂಡ್ ಅಲ್ಲಿ ನೀವೇ ನಿಮ್ಮ ತೋರಿಸ್ಬೇಕು. ಯು ಆರ್ ಅನ್ ಅಮೇಝಿಂಗ್ ಆಕ್ಟರ್, ನಿಮ್ಮ ಆಕ್ಟಿಂಗ್ ಅಬಿಲಿಟೀಸ್ಗೆ ರಾಷ್ಟ್ರನೇ ಮೆಚ್ಕೊಂಡು ರಾಷ್ಟ್ರ ಪ್ರಶಸ್ತಿ ಕೊಟ್ಬಿಡಿದೆ, ಅದೆಲ್ಲ ನಮಗ್ ಗೊತ್ತು. ಇನ್ನು ಹಿಡನ್ ಹೈಡ್ ಮಾಡ್ಕೊಂಡಿದಿರಲ್ಲ ಆ ಟ್ಯಾಲೆಂಟ್ಸ್ ಅನ್ನ ನೀವು ತೋರಿಸ್ಬೇಕು ಇವಾಗ ಪ್ಲಾಟ್ಫಾರ್ಮ್. ಈಗ ಹಿಡನ್ ಟ್ಯಾಲೆಂಟ್ ಅಂದ್ರೆ ಅದು ಹಂಗೆ ಹೈಡ್ ಆಗೇ ಇರ್ಬೇಕು, ಅದು ಗೊತ್ತಾಗಬಾರ್ದು. ಇಲ್ಲ ಇಲ್ಲ ಇಲ್ಲ, ನಮಗೆ ಹೇಳ್ಬೇಕು, ನಮಗೋಸ್ಕರ ಹೇಳ್ಬೇಕು. ಓನ್ಲಿ ಲವ್ಲಿ ಗರ್ಲ್ಸ್ ಮಾತ್ರ ತೋರಿಸ್ಬೇಕು ಅಂತ. ಅಯ್ಯೋ, ನನಗೆ ಆಕ್ಚುಲಿ ಪೆನ್ಸಿಲ್ ಸ್ಕೆಚ್ ತುಂಬಾ ಇಷ್ಟ. ಅದು ನೀ ಹೆಂಗೆ ಬರ್ದು ತೋರಿಸ್ಲಿ ಇವಾಗ ನೀವೇ ಹೇಳಿ. ಸ್ಕೆಚ್ ಸೊ ಬೇಸಿಕಲಿ ಸ್ಕೆಚಿಂಗ್ ತುಂಬಾ ಇಷ್ಟ. ಓಕೆ, ನಾನು ನೋಡ್ತಿದ್ದಂಗೆ ಸ್ಕೆಚ್ ಮಾಡ್ತೀರಾ? ಖಂಡಿತ. ಅದಾದ್ಮೇಲೆ ಅದು ಯಾವ ರೂಪ ತಗೊಳ್ತೋ ಅದು ನಮ್ಗೆ ಗೊತ್ತಿಲ್ಲ ಅಷ್ಟೇ. ನೀವು ಅಂತ ಅನ್ಕೊಂಡ್ರೆ ನಾನು ಖುಷಿ ಪಡ್ತೀನಿ, ಕಾಣಲಿಲ್ಲ ಅಂದ್ರೆ ಏನು ಮಾಡ್ತಾರೆ, ನಾನು ಕೇಳಕ್ಕೆ ಹೋಗಲ್ಲ. ಓಕೆ, ಸ್ಕೆಚಿಂಗ್ ಸ್ಕೆಚಿಂಗ್ ಆಯ್ತು. ಆಮೇಲೆ ಬ್ಯಾಟ್ ತಗೊಂಡು ಹೊಡೆಯೋದು ಸ್ಮಿತ್ಗೆ ಗೊತ್ತಿಲ್ಲ, ನೀವೇ ಡಿಸೈಡ್ ಮಾಡ್ಕೊಂಬಿಡಿ. ಆಮೇಲೆ ಟ್ರಾವೆಲಿಂಗ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಓಕೆ, ಬ್ಯಾಡ್ಮಿಂಟನ್ ಆಡ್ತೀನಿ ಅಂತ ಹೇಳಿದ್ರಿ. ಸೊ ಯಾವ್ದಾದ್ರು ಟೂರ್ನಮೆಂಟ್ ಗೆದ್ದಿರೋದು ಆ ತರ ಏನಾದ್ರು ರೀಸೆಂಟ್ ಆಗಿ? ಸೊ ಆಕ್ಚುಲಿ ನಾನು ಬ್ಯಾಡ್ಮಿಂಟನ್ ಆಡಕ್ಕೆ ಶುರು ಮಾಡಿದ್ದು ಹೇಗೆ ಅಂತಂದ್ರೆ, ಯಾವ್ದೊಂದು ಟೂರ್ನಮೆಂಟ್ ಇತ್ತು, ಸೆಲೆಬ್ರಿಟಿ ಟೂರ್ನಮೆಂಟ್. ಬ್ಯಾಡ್ಮಿಂಟನ್ ಬಗ್ಗೆ ಐಡಿಯಾ ಇಲ್ಲದೆ ಅವರು ಬ್ಯಾಡ್ಮಿಂಟನ್ ಕೊಂಡು ಹೋದ್ರೆ ಏನಾಗುತ್ತೆ, ಒಂದು ಜೀನ್ಸ್ ಪ್ಯಾಂಟ್ ಹಾಕೊಂಡು ಈ ಥರದ ಒಂದು ಶೂ ಹಾಕೊಂಡು ನೈಕಿ ಶೂ ಹಾಕೊಂಡು ಹೋಗಿದ್ದೀನಿ. ಅದು ಒಂದು ಬ್ಯಾಟ್ ಹಿಡ್ಕೊಂಡು ಸ್ಟೈಲಾಗಿ ಅಲ್ಲಿ ಹೋದೆ. ಇದ್ರ ಮೇಲೆ ನಡೀತಾ ಇದೆ ಯಾವುದು ಕೋರ್ಟ್ ಅಲ್ಲಿ, ಅದು ಕೋರ್ಟ್ ಮೇಲೆ ಅವರು ಸರ್ ಅಲ್ಲಿ ನಡಿಬೇಡಿ ಅಂದರು. ಯಾಕೆ ಶೂ ಹಾಕಿದ್ದೀನಿ ಅದಕ್ಕೆ ಹೇಳ್ತಾರೆ, ನೀವು ಅಲ್ಲಿ ನಡಿಬೇಡಿ ಸೈಡಿಗೆ ನಡೀತೀನಿ. ಆ ಶೂ ಹಾಕೊಳಂಗಿಲ್ಲ ಅಂದ್ರೆ 8,000 ಕೊಟ್ಟಿದ್ದೀನಿ ಶೂ, ನೀವು ಇದ್ರ ಮೇಲೆ ನಡಿಬೇಡಿ ಅಂತ ಶೂಗೆ ಮರ್ಯಾದೆ ಇಲ್ವಾ ಅಂತ. ಇಲ್ಲ ಸರ್ ಆ ಶೂ ಹಾಕಂಗಿಲ್ಲ ಅಂದ್ರೆ ನಾನು ಅಲ್ಲಿ ತೋರಿಸ್ದೆ. ನಾನು ಏನು ಹೇಳ್ತಿದ್ರೆ ನಮ್ಗೇನು ಗೊತ್ತಾಯಿಲ್ಲ ಬ್ಯಾಡ್ಮಿಂಟನ್ ಬಗ್ಗೆ. ಆಮೇಲೆ ಅವ್ರಂದ್ರು ಸರ್ ಈ ಶೂ ಅಲ್ಲ, ಇನ್ನೊಂದು ಬೇರೆ ಥರದ್ದು ಹಾಕ್ಬೇಕು, ಅದಕ್ಕೇನೋ ಸಿಂಥೆಟಿಕ್ ಸೋಲ್ ಇರೋವಂಥದ್ದು. ಅಲ್ಲೊಂದು ಸ್ವಲ್ಪ ಮರ್ಯಾದೆ ಹೋದಂಗೆ ಆಯ್ತು. ಇರಲಿ ಇರಲಿ, ನಾವು ಔಟ್ಡೋರ್ ಆಡ್ತಿದ್ವಿ ಮನೆ ಹೊರಗಡೆ ನಿಂತ್ಕೊಂಡು. ಔಟ್ಡೋರಲ್ಲಿ ಹೆಂಗೆ ಅಂದರೆ ಶಟಲ್ ಒಂದ್ಸರ್ ನೀವು ಟಾಸ್ ಮಾಡಿದ್ರೆ ಆ ಶಟಲ್ ಗಾಳಿಗೆ ಎಲ್ಲೋಗುತ್ತೆ, ಅದನ್ನು ಹುಡುಕೊಂಡು ಹೋಗಿ ಹೊಡೆಯೋದು. ಸೊ ಹಿಂಗೆ ಆಡಿದವ್ರು ನಾವು. ಸೊ ಫಸ್ಟ್ ಟೈಮ್ ಇಂಡೋರ್ ನೋಡಿದ ತಕ್ಷಣ ಒಂಥರ ಶೋಶ್. ಫಸ್ಟ್ ಮ್ಯಾಚ್ ಹೆಂಗೆ ಹೊಡೆದ್ರು ಅಂದ್ರೆ ಒಂದು ಪಾಯಿಂಟ್ ಮೇಲಕ್ಕೆ ಬರ್ದಂಗೆ ಹೊಡೆದ್ರು. ಒತ್ತು ಚಾಲೆಂಜಿಂಗ್ ಆಗಿ ತೊಗೊಂಡು ಕಂಟಿನ್ಯೂಸ್ ಆಗಿ ಆಡಿ ಅದು ನಿಜವಾಗ್ಲೂ ತುಂಬ ಸ್ಪೋರ್ಟಿವ್ ಆಗಿ ತಗೊಂಡಿದ್ದೀನಿ. ಸೊ ತುಂಬ ಹೆಲ್ಪ್ ಆಯಿತು. ಆಮೇಲೆ ರೀಸೆಂಟ್ ಆಗಿ ಒಂದು ಯಾವ್ದೋ ಟೂರ್ನಮೆಂಟ್ ಅಲ್ಲಿ ವಿನ್ನರ್ ಆಗ್ಬೇಕಾಗಿತ್ತು, ಜಸ್ಟ್ ಮಿಸ್ ಆಗಿ ರನ್ನರ್ ಆಗ್ಬಿಟ್ಟು ಹಾಕಿದೀನಿ. ಸಿ ಹಂಗೆ ಹಾರ್ಡ್ ವರ್ಕ್ ಅಂಡ್ ಡೆಡಿಕೇಶನ್, ಒಂದು ನಂಗೆ ಏನಂದ್ರೆ ಆ ಥರದ ಒಂದು ಟೆಂಡೆನ್ಸ್ ಇದೆ, ಒಂದು ಏನಾದ್ರೂ ಹಿಡ್ಕೊಂಡ್ರೆ ಅದನ್ನ ಕಂಪ್ಲೀಟ್ ಆಗಿ ಸಾಧಿಸುವವರೆಗೂ ಬಿಡಲ್ಲ ಅಂತ. ಎಸ್, ಬಿಡಲ್ಲ, ಬಿಡೋ ಚಾನ್ಸ್ ಇಲ್ಲ. ಓಕೆ, ದಟ್ ಅಪಾರ್ಟ್, ನೀವು ದಟ್ ಅಪಾರ್ಟ್ ನೀವು ಚೆನ್ನಾಗಿ ಹಾಡ್ತೀರಂತೆ. ಯಾರು ಹೇಳಿದ್ದು? ಎಸ್, ಯಾರು ಹೇಳಿದ್ದು? ನಾನು ಕೇಳಿದೀವಿ, ಮತ್ತೆ ನೀವೇ ಹೇಳಿ. ಓ, ಸೊ ಹಾಡ್ಬೇಕು ನೀವು. ಆಕ್ಚುಲಿ ಆಟಕೊಂಡು ಲೆಕ್ಕಕ್ಕಿಲ್ಲ, ಅದರಲ್ಲಿ ಒಳ್ಳೊಳ್ಳೆ ಹಾಡುಗಳಿದೆ. ಸೊ ಮೇಲೊಬ್ಬ ಮಾಯಾವಿಲಿ ಒಳ್ಳೆ ಹಾಡುಗಳಿದೆ. ಎಲ್ ಎನ್ ಶಾಸ್ತ್ರಿ ಸರ್ ಕೊನೆಯ ಸಿನಿಮಾ ನಮ್ದು, ಅವ್ರು ಮಾಡಿ ಪಾಪ ಅವರು ಹೋಗೋಕ್ಕಿಂತ ಮುಂಚೆ ನಮ್ಮ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ರು. ಅದ್ರಲ್ಲಿ ಹಾಡುಗಳು ತುಂಬ ಚೆನ್ನಾಗಿ ಅವರೇ ಹಾಡಿದರು. ಒಂದು ಹಾಡು ತುಂಬ ಆತರ ಏನಂತಾರೆ, ಅದನ್ನ ಕೇಳಿದ ತಕ್ಷಣ ಎಂಥವ್ರಿಗೂ ಹೃದಯ ಕಲ್ಕತ್ತೆ. ಆ ಥರದ್ದೊಂದು ಹಾಡು ಅವ್ರಿಗೋಸ್ಕರ, ಅವ್ರು ಸಾಯೋ ಟೈಮಲ್ಲಿ ಅವ್ರಿಗೋಸ್ಕರ ಬರ್ಕೊಂಡಂಗಿದೆ ಆ ಹಾಡದು. ಸೊ ಅಷ್ಟು ಗಂಭೀರವಾದಂಥ ಒಂದು ಸಿಚುವೇಶನ್ಗೆ ಬರೆದಿರುವಂಥದ್ದು. ಜೊತೆಲಿ ಪುಕ್ಸಡೆ ಲೈಫಲ್ಲಿ ಹಾಡುಗಳು ತುಂಬ ಚೆನ್ನಾಗಿದೆ. ಅದರಲ್ಲಿ ಅದರಲ್ಲಿ ರೀಸೆಂಟಾಗಿ ಒಬ್ಬರು ಹೊಸ ಸಿಂಗರ್ ಹಾಡಿರೋದು ಹಾಡಿದೆ, ಅವರು ಫೀಮೇಲ್ ಹಾಡಿರೋದು, ನಾನು ಮೇಲ್ ಕಷ್ಟಪಟ್ಟು ಹಾಡ್ತೀನಿ. ಓಕೆ, ನಾವು ಇಷ್ಟಪಟ್ಟು ಕೇಳಿಸ್ಕೋತೀವಿ. ಅದು ನಿಜನಾ? ಸೀರಿಯಸ್ ಆಗಿ? ಆಮೇಲೆ ಮುಗಿದ ತಕ್ಷಣ ನೀ ಅಂತ ಹಾಕ್ಬಿಟ್ರೆ ನಾನು ಕಷ್ಟಪಟ್ಟು ಹಾಡಿದ್ದೆಲ್ಲ ವೇಸ್ಟ್ ಆಗೋಗುತ್ತೆ. ಅದಕ್ಕೆ ಈಗ ನಕ್ಬಿಡೋಣ, ನಾನು ನಕ್ಬಿಡ್ತೀನಿ ನಿಮ್ಮ ಜೊತೆ ಸೇರ್ಕೊಂಡು. ಖಾಲಿ ಖಾಲಿಯಾಗಿದೆ ಈ ಜಗವೆಲ್ಲ, ಖಾಲಿ ಖಾಲಿಯಾಗಿದೆ ಎಲ್ಲ ಮನಸ್ಸುಗಳು, ಸದ್ದಿಲ್ಲದಂತೆ ಮೌನ ಬೇಲಿಯಾಗಿದೆ. ನೀಲಿ ಇಲ್ಲದ ಬಾನು ಈ ಬಂಧ, ನೀರೇ ಇಲ್ಲದ ಮೀನು, ಮುಂತೆ
ಮುಂದೆ ಅಂಕದ ಪರದೆ ಬಿದ್ದಾಯ್ತು ಯಾರ ಪಾತ್ರವು ಏನು ಖಾಲಿ ಖಾಲಿಯಾಗಿದೆ ಈ ಜಗವೆಲ್ಲ ಖಾಲಿ ಖಾಲಿಯಾಗಿದೆ ಇದು ಒಂದು ಟಿಫನ್ ಆರ್ಡರ್ ಮಾಡ್ತೀವಿ ಅಷ್ಟೊತ್ತಿಗೆ ನೀವು ಸಾಂಗ್ ನೋಡ್ಕೊಂಡು ಬನ್ನಿ ವಾಚ್ ಇಟ್.